हलो फ्रेंड्स, ब्रेकफास्ट रेसिपी इवत्तु सब्बस्के सोप्पिन पड्डू माड्ता इदीनि। वेलकम टू माय चैनल। ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯೂಚರ್ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ। ಇವತ್ತು ಬೆಳಗಿನ ತಿಂಡಿಗೆ ಸಬ್ಬಸ್ಕಿ ಸೊಪ್ಪಿನ ಪಡ್ಡು ಮಾಡ್ತಾ ಇದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ। 4 ಕಪ್ಪಷ್ಟು ದೋಸಾ ರೈಸ್ನ ತೊಳೆದು ಒಂದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ। ಅರ್ಧದಿಂದ 3/4 ಕಪ್ಪಷ್ಟು ಉದ್ದಿನ ಬೇಳೆನ ತೊಳೆದುಬಿಟ್ಟು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ। ಇದಕ್ಕೆ 1 ಟೇಬಲ್ ಸ್ಪೂನ್ಷ್ಟು ಮೆಂತೆ ಹಾಕ್ತಾ ಇದ್ದೀನಿ। ಅಕ್ಕಿ ಉದ್ದಲ್ಲ 6 ತಾಸು ಚೆನ್ನಾಗಿ ನೆಂದ ಮೇಲೆ ಅದನ್ನ ಗ್ರೈಂಡರಿಗೆ ಹಾಕಿ ದೋಸೆ ಬ್ಯಾಟರ್ ಅದಕ್ಕೆ ಹಿಟ್ಟನ್ನ ರುಬ್ಬಿಕೊಂಡು ರಾತ್ರಿ ಇಡಿ ಹಾಗೆ ಇಟ್ಟಿದ್ದೆ। ಈಗ ಅದಕ್ಕೆ ಸಬ್ಬಸ್ಕೆ ಸೊಪ್ಪು 1 ಕಟ್ಟು, ಆಮೇಲೆ 2 ಆನಿಯನ್ ಕಟ್ ಮಾಡಿ ಹಾಕೊಳ್ತಾ ಇದೀನಿ। ಹಿಟ್ಟನ್ನ ರುಬ್ಬಿಕೊಳ್ಳುವಾಗ ಒಂದು ಚಿಕ್ಕ ಕಪ್ಪಲ್ಲಿ 1/2 ಕಪ್ಪಷ್ಟು ದಪ್ಪನ ಅವಲಕ್ಕಿ ನೆನೆಸಿಬಿಟ್ಟು ರುಬ್ಬೋಕೆ ಹಾಕೊಂಡಿದ್ದೆ। ಆಮೇಲೆ ಹಿಟ್ಟು ಒಂದು ಸ್ವಲ್ಪ ಆದರೂ ಹುಳಿ ಬರಬೇಕು, ಸೋ ರಾತ್ರಿ ಇಡೀ ಇಟ್ಟಿದ್ದೆ। ಈಗ ಇದಕ್ಕೆ ಸಬ್ಬಸ್ಕೆ ಸೊಪ್ಪು ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡಿದ್ದೀನಿ। ಇದಕ್ಕೀಗ 1/2 ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ, ಸ್ವೀಟ್ ಆಗೋಷ್ಟಲ್ಲ, ಒಂಚೂರು ಹಾಕ್ತಿದ್ದೀನಿ। ಕೆಲವೊಂದು ಅಡುಗೆಗೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ। ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ। ಹಸಿಮೆಣಸನ್ನು ಒಂದೆರಡು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು, ಮಕ್ಕಳಿದ್ದರೆ ಅವರಿಗೆ ಬಾಯಿಗೆ ಸಿಕ್ಕರೆ ಇಷ್ಟ ಆಗಲ್ಲ ಹಸಿಮೆಣಸು, ಸೋ ಅದ್ರ ಬದಲಾಗಿ ಫುಲ್ ಅಚ್ಚಕಾರದ ಪುಡಿನೇ ಹಾಕೋಬಿಡ್ಬೋದು, ನಾನೀಗ ಹಾಗೆ ಮಾಡ್ತಾ ಇದ್ದೀನಿ। ಆಮೇಲೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ। ಹಿಟ್ಟು ಈ ಹದಕ್ಕಿರಬೇಕು, ಗಟ್ಟಿ ಅನ್ಸಿದ್ರೆ ನೀರು ಹಾಕ್ಕೊಳ್ಳಿ। ಈಗ ಪಡ್ಡಿನ ಬಂಡಿ ತೊಗೊಂಡು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ। ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಿಸ್ಕೋಬೇಕು। ಪಡ್ಡಿನ ಬಂಡಿ ಕಾದಿದೆ ಈಗ, ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಎಲ್ಲದರಲ್ಲೂ ಹಾಕ್ಕೊಳ್ತಾ ಇದ್ದೀನಿ। ಅದಾಗೋವರೆಗೆ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಚಟ್ನಿ ಗಡಿ ಮಾಡ್ಕೊಳ್ತಾ ಇದ್ದೀನಿ। 1 ಕಪ್ಪಷ್ಟು ತೆಂಗಿನ ತುರಿಗೆ, 2-3 ಹಸಿಮೆಣಸು, 1-2 ಪುದೀನ ಎಲೆ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಬೇಕಾಗುವಷ್ಟು ಸಾಲ್ಟ್ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ। ಪಡ್ಡು ಈಗ ಒಂದು ಸೈಡು ಬೆಂದಿದೆ, ಅದನ್ನ ಈಗ ನಿಧಾನಕ್ಕೆ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ। ಬೇಕಂದರೆ ಈ ಹಿಟ್ಟು ಕೆಳಗಡೆ ಎಣ್ಣೆ ಹಾಕಿದಂಗೆ ಇದ್ರ ಮೇಲ್ಗಡೆನೂ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೋದು, ಬೇಕೇ ಬೇಕು ಅಂತೇನಿಲ್ಲ, ನಾವು ಕೆಳಗಡೆ ಎಣ್ಣೆ ಹಾಕಿದ್ರೆ ಸಾಕು, ಮೇಲಿಂದ ಮತ್ತೆ ಬೇಡ। ಈ ರೀತಿ ಎಲ್ಲನೂ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು। ಎಲ್ಲ ಪಡ್ಡೂ ತಿರುಗಿಸ್ಕೊಂಡಿದ್ದೀನಿ, ತಿರುಗಿಸ್ಕೊಂಡು ಆ ಸೈಡು ಬೇಯೋಕ್ಕೆ ಮತ್ತೊಂದು 2 ನಿಮಿಷ ಬಿಡ್ತಾ ಇದ್ದೀನಿ। ಈ ರೀತಿ ಒಂದೊಂದಾಗಿ ಎಲ್ಲ ಪಡ್ಡನ್ನು ಆಚೆ ಒಂದು ಹಾಟ್ ಬಾಕ್ಸಲ್ಲಿ ತೆಗೆದಿಟ್ಬಿಟ್ಟು ಮತ್ತೆ ಪಡ್ಡಿನ ಪ್ಯಾನ್ಗೆ, ಪ್ಯಾನ್ ಅನ್ಬೋದು ಅಥವಾ ಪಡ್ಡಿನ ಬಂಡಿಗೆ, ತವಾಕ್ಕೆ ಎಣ್ಣೆ ಹಾಕಿಬಿಟ್ಟು ಉಳಿದಿರೋ ಹಿಟ್ಟನ್ನು ಹಾಕಿ ಎಲ್ಲ ಪಡ್ಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ। ಸಬ್ಬಸ್ಗೆ ಸೊಪ್ಪಿನ ಪಡ್ಡು ಕಾಯಿ ಚಟ್ನಿ ಜೊತೆಗೆ ರೆಡಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ರುಚಿಯಾಗಿರುತ್ತೆ ಬೆಳಗ್ಗೆನ ಬ್ರೇಕ್ಫಾಸ್ಟಿಗೆ, ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ, ಹಾಗೆಯೇ ಸಂಜೆ ಸ್ನ್ಯಾಕ್ಸ್, ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸು ಅಥವಾ ಈವ್ನಿಂಗ್ ಟೈಮಿಗೆ, ಅಥವಾ ರಾತ್ರಿ ಹೆವಿ ಬೇಡ ಅಂದರೆ ರೈಸು ಬೇಡ ಅಂದರೆ ಈ ರೀತಿ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಾಗಿದೆ। ಹಾಗೆಯೇ ಒಳಗು ಕೂಡ ತುಂಬ ಸಾಫ್ಟಾಗಿ ಫುಲ್ ಎಲ್ಲ ಬೆಂದಿದೆ, ತುಂಬ ಸಾಫ್ಟಾಗಿ ಬಂದಿದೆ ಹೊರಗಡೆಯಿಂದ, ಹೊರಗಡೆ ಲೇಯರ್ ಒಂಚೂರು ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿರುತ್ತೆ, ಹೊರಗಡೆ ಕ್ರಿಸ್ಪಿ ಬೇಡ ಅನ್ನೋರು ಇನ್ನೊಂದು ಸ್ವಲ್ಪ ಬೇಗ ತೆಕ್ಕೋಬೋದು, ಬಟ್ ಆ ರೀತಿ ಇದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ। ಒಂದು ಸ್ವಲ್ಪ ಒಂಚೂರು ಕ್ರಿಸ್ಪಿನೆಸ್ ಆ್ಯಡ್ ಆದರೆ ಕಾಯಿ ಚಟ್ನಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ। ಇವತ್ತು ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ।
ನಾನು ಉಳಿದಿರೋ ವಿಡಿಯೋಸ್ನೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.